ರೋಣಿ ಸಿನಿಮಾ ಈಗ ತಾನೇ ನೋಡಿ ಆಚೆ ಬರ್ತಾ ಇದೀವಿ. ಬಟ್ ನಾನು ಹೇಳ್ಬೇಕಾದ್ರೆ ಆಫ್ಟರ್ ಭೀಮಾ ಕೃಷ್ಣ ಪ್ರಣಯ ಸಖಿ ಆದ್ಮೇಲೆ ಈ ಲೆವೆಲ್ ಒಂದು ಮೇಕಿಂಗ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರ್ತದೆ ಅಂದ್ರೆ ಅಂದ್ರೆ ಎಲ್ಲರೂ ಏನಂದ್ರೆ ಈ ಹೊಸಬರ ಸಿನಿಮಾ ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗು, ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿ ಕ್ಯಾರೆಕ್ಟರ್ಸು. ಅಂದ್ರೆ ಸಿನಿಮಾ ನಾವು ಕೂತ್ಕೊಂಡು ನಿಜ ನಾನು ಶೋಗೆ ಬರೋವಾಗ ನನಗೆ ಕಾಲು ಇತ್ತು ನೋಡೋಣ ಬೇಡವಾ ಒಂದು ಹತ್ತು ನಿಮಿಷ ಇದ್ದು ಹೋಗೋಣ ಅಂತ ನೀವು ಹೇಳಿ ನಾನು ಬಂದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನಿಂದ ಡೈರೆಕ್ಟ್ ಕುಳಿಸಿದ್ರು ಅಪ್ ಟು ಕ್ಲೈಮ್ಯಾಕ್ಸ್ ವರೆಗೂ ಕೂತ್ಕೊಂಡು ನಿಜವಾಗ್ಲೂ ಸರ್ ಫುಲ್ ಮಾಡಿದ್ದೀರಾ. ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್, ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಇಟ್ಟು ಆಗ್ತಿದ್ದಾವೆ. ಬಟ್ ಮೇಕಿಂಗ್ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ನಮ್ಮ ಹೀರೋ ಎಲ್ಲ ಪ್ರತಿ ಸೀನ್ಗಳಲ್ಲಾಗ್ಬೋದು, ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ದೊಡ್ಡ ಸಿನಿಮಾಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಸಿನಿಮಾ. ನಿಜ ಬರೋ ಪ್ರತಿಯೊಬ್ಬರಿಗೂ ನೀವು ಏನು ಬೇಜಾರಾಗ್ದಂಗೆ ಸಿನಿಮಾ ನೋಡಿಕೊಂಡು 100% ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ. ಇದೊಂದು ಮಾತ್ರ ಹೇಳ್ತೀನಿ, ಎಲ್ಲ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಜನ ಬಂದು ಆಡಿಯನ್ಸ್ ನೋಡ್ತಾರೆ, ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಈಗ ಒಂದು ಆರ್ಟಿಸ್ಟ್ ಸಿನಿಮಾನ ಇಷ್ಟು ಬಜೆಟ್ ಹಾಕಿ ಒಂದು ಇಷ್ಟು ಇದು ಮಾಡಿದಾಗ, ನಾವು ಈ ಥರ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿದಾಗ ಇನ್ನೂ ಸಾಕಷ್ಟು ಕಲಾವಿದರಿಗೆ ಒಂದು ನಾವು ಇದು ಮಾಡ್ದಂಗಾಗತ್ತೆ, ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಂಗಾಗತ್ತೆ. ದಯವಿಟ್ಟು ಎಲ್ಲ ಬಂದು ರೋಣಿ ಸಿನಿಮಾ ನೋಡಿ. ಯಾಕಂದ್ರೆ ರಿಯಲಿ ನನಗೆ ನಾನೇ ತುಂಬ ಕಮ್ಮಿ ಬೈಟ್ಸ್ ಕೊಡೋದು ಸಿನಿಮಾದಲ್ಲಿ, ನನಗೆ ಇಷ್ಟ ಆದರೆ ಮಾತ್ರ ಬಂದು ಬೈಟ್ಸ್ ಕೊಡ್ತೀನಿ. ಬಟ್ ಈಗ ರೋಣಿಗೆ ಬಂದಿದ್ದಾರೆ ನನಗೆ ಇಷ್ಟ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಕಂಗ್ರಾಚುಲೇಷನ್.